ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈ ದಿನದ ದಿನ ಭವಿಷ್ಯ ನೋಡೋಣ. ದಿನಾಂಕ 8-3-2022, ಕುಂಭ ಮಾಸ, ಮಾರ್ಚ್ ಮಂಗಳವಾರ, ಉತ್ತರಾಯಣ ಶಿಶಿರ ಋತು, ಫಾಲ್ಗುಣ ಮಾಸ ಶುಕ್ಲಪಕ್ಷ, ಕೃತಿಕ ನಕ್ಷತ್ರ. ಮೊದಲಿಗೆ ಮೇಷರಾಶಿ. ವೈಭವದ ಜೀವನವನ್ನು ನಡೆಸಿರುವ ನಿಮಗೆ ಸ್ವಲ್ಪ ಕಷ್ಟವೆನಿಸಬಹುದು. ಪತ್ನಿ ಹಾಗೂ ಮಕ್ಕಳಿಂದ ಕಿರಿಕಿರಿಯಾದರೂ ಸಹಿಸಿಕೊಳ್ಳಿ. ಕಾರ್ಯರಂಗದಲ್ಲಿ ಉತ್ತಮ ಅಭಿವೃದ್ಧಿಯು ಕಂಡುಬರುತ್ತದೆ. ಶುಭ ಸಂಖ್ಯೆ 5. ವೃಷಭ ರಾಶಿ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುತ್ತದೆ. ನಿಮ್ಮ ಧೈರ್ಯವು ನಿಮಗೆ ಶ್ರೀರಕ್ಷೆಯಾಗಲಿದೆ. ದೇವರ ಮೇಲೆ ವಿಶ್ವಾಸವಿಡುವುದು ನಿಮ್ಮ ಇಷ್ಟಾರ್ಥವು ಸಿದ್ಧಿಸಲಿದೆ. ಇಡಿದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಲಿವೆ. ಶುಭ ಸಂಖ್ಯೆ 7. ಮಿಥುನ ರಾಶಿ. ನಿಮ್ಮ ಋಣಾತ್ಮಕ ಚಿಂತನೆ ಬಿಟ್ಟು ಧನಾತ್ಮಕವಾಗಿ ಚಿಂತಿಸಿರಿ. ಸಂಕಷ್ಟಗಳು ಬಂದರೂ ಅದನ್ನು ಎದುರಿಸುವ ಶಕ್ತಿಯು ನಿಮಗೆ ಒದಗಿ ಬರಲಿದೆ. ಮನೆಯಲ್ಲಿ ಗೃಹೋಪಕರಣಗಳು ಖರೀದಿ ಇರುತ್ತದೆ. ಶುಭ ಸಂಖ್ಯೆ 8. ಕಟಕ ರಾಶಿ. ತರ್ಕವೆಲ್ಲ ನಿಮ್ಮನ್ನು ಸುತ್ತುವರಿಯಲಿದೆ. ಅನಿರೀಕ್ಷಿತವಾಗಿ ಕಷ್ಟಗಳು ಕರಗಿ ಹೋಗುತ್ತವೆ. ಶ್ರೀ ಗುರುವಿನ ಅನುಗ್ರಹವು ನಿಮ್ಮನ್ನು ಕಾಪಾಡಲಿದೆ. ಹಿರಿಯರಿಂದ ಹಿತವಚನ ಕೇಳಿಬರುತ್ತದೆ. ಕಿರು ಪ್ರಯಾಣ ಇರುತ್ತದೆ. ಶುಭ ಸಂಖ್ಯೆ 9. ಸಿಂಹ ರಾಶಿ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಿರಿ. ದುಗುಡ ಉದ್ವೇಗವನ್ನು ಬಿಟ್ಟುಬಿಡಿ. ನಿಮ್ಮ ಜೀವನವು ನಿಮ್ಮ ಕೈಯಲ್ಲಿರುತ್ತದೆ. ಈಗ ನಿಮಗೆ ಸಮಯವು ಒಳ್ಳೆಯದಿದೆ. ಧೈರ್ಯ ವಹಿಸಿ ಹೆಜ್ಜೆಯನ್ನು ಮುಂದೇಡಿ. ಶುಭ ಸಂಖ್ಯೆ 6. ಕನ್ಯಾ ರಾಶಿ. ವಿವಿಧ ರಂಗಗಳಲ್ಲಿ ನಿಮ್ಮ ಪ್ರತಿಭೆ ಬೆಳಗಲಿದೆ. ನೀವು ಕೈಹಿಡಿದ ಕೆಲಸ ಹೂ ಎತ್ತಿ ಇಟ್ಟ ಹಾಗೆ ಸುಲಭ ರೂಪದಲ್ಲಿ ಆಗಲಿದೆ. ಹಂತ ಹಂತವಾಗಿ ಅಭಿವೃದ್ಧಿಯು ತೋರಿಬಂದು ಸಮಾಧಾನವನ್ನು ನೀಡಲಿದೆ. ಶುಭ ಸಂಖ್ಯೆ 4. ತುಲಾರಾಶಿ. ನಾನಾ ರೀತಿಯಲ್ಲಿ ಕೆಲಸ ಕಾರ್ಯಗಳಿಗೆ ಅನುಕೂಲ ಕಂಡುಬರಲಿದೆ. ಆಗಾಗ ಅನಿರೀಕ್ಷಿತ ಫಲಾಭಿಪ್ರಾಯವು ಬದಲಾವಣೆ ತರುತ್ತದೆ. ಕೋರ್ಟು ಕಚೇರಿ ಕಾರ್ಯಭಾಗದಲ್ಲಿ ಜಯ ಸಿಗಲಿದೆ. ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿರಿ. ಶುಭ ಸಂಖ್ಯೆ 3. ವೃಶ್ಚಿಕ ರಾಶಿ. ದೂರದ ಊರಿನಿಂದ ಬಂಧುಗಳ ಆಗಮನವಿರುತ್ತದೆ. ದೇವತಾ ಕಾರ್ಯಗಳಿಗೆ ಇದು ಸುಸಮಯವಾಗಿದೆ. ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಿರಿ. ಇತರರ ಬಗ್ಗೆ ಮೂಗು ತೂರಿಸುವ ಅವಕಾಶ ಕೈಗೊಳ್ಳದಿದ್ದರೆ ಒಳ್ಳೆಯದು. ಶುಭ ಸಂಖ್ಯೆ 2. ಧನಸ್ಸು ರಾಶಿ. ಅನವಶ್ಯಕವಾಗಿ ಚಿಂತಿಸುವುದು ಅಗತ್ಯವಿಲ್ಲ. ಎಲ್ಲವೂ ನಿಮ್ಮೆಣಿಕೆಯಂತೆ ನಡೆಯಲಾರದು. ಆದರೂ ನಿಮ್ಮ ಇಷ್ಟಾರ್ಥವು ಸಿದ್ಧಿಯಾಗಲಿದೆ. ಉದರ, ಶೀತ, ಕಫ ಬಾಧೆಯ ಬಗ್ಗೆ ಹೆಚ್ಚಿನ ಜಾಗ್ರತೆ ಮಾಡಿದರೆ ಉತ್ತಮ. ಶುಭ ಸಂಖ್ಯೆ 1. ಮಕರ ರಾಶಿ. ಅನಿರೀಕ್ಷಿತವಾಗಿ ದೈವಾನುಗ್ರಹವು ನಿಮಗೆ ಒದಗಿ ಬರಲಿದೆ. ಚಂಚಲ ಚಿತ್ತದಿಂದ ಕೆಲಸ ಹಾಳಾಗಬಹುದು. ಉದ್ಯೋಗ ರಂಗದಲ್ಲಿ ಹೆಚ್ಚು ಏರಿಳಿತವಿರದು. ದ್ವಂದ್ವ ಮನಸ್ಸು ಮಾಡದಿರಿ. ಕೈಗೊಂಡ ಕಾರ್ಯವು ನನಸಾಗುತ್ತದೆ. ಶುಭ ಸಂಖ್ಯೆ 9. ಕುಂಭರಾಶಿ. ಬೇಸಾಯಗಾರರಿಗೆ ಉತ್ತಮ ಲಾಭವು ತೋರಿಬರಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭವು ತೋರಿಬರುತ್ತದೆ. ಮಂಗಳ ಕಾರ್ಯಕ್ಕಾಗಿ ಈಗ ಉತ್ತಮವಾದ ದಿನವಾಗಿದೆ. ಕಿರು ಪ್ರಯಾಣವಿರುತ್ತದೆ. ಶುಭ ಸಂಖ್ಯೆ 5. ಮೀನರಾಶಿ. ಅನಿರೀಕ್ಷಿತ ರೂಪದಲ್ಲಿ ಶ್ರೀದೇವರ ಅನುಗ್ರಹವು ನಿಮ್ಮ ಪಾಲಿಗೆ ಒದಗಿ ಬರಲಿದೆ. ಮಂಗಳ ಕಾರ್ಯದ ನಿಮಿತ್ತ ಪ್ರವಾಸ ತೋರಿಬರುವುದು. ಹಿರಿಯರೊಂದಿಗೆ ಉತ್ತಮ ನಡತೆಯು ಅಗತ್ಯವಿದೆ. ಶುಭ ಸಂಖ್ಯೆ 7.